ओम निशुसी गणपते गणेशुत्वामा आहुर्विप्रथमं कवीनां नरुदे त्वत्क्रियते किंचनारे महामर्कं मघवं चित्रमर्चां एकदंदाय विद्महे वक्रतुंडाय धीमहि तन्नो दंती प्रचोदयात्। श्री गुरुभ्यो नमः। हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇ ತಿಂಗಳ ಕುಂಭರಾಶಿಯ ಭವಿಷ್ಯ ಹೇಗಿದೆ, ಗ್ರಹಗಳ ಬದಲಾವಣೆ, ಸ್ಥಾನ ಪಲ್ಲಟ, ಫಲಾಫಲಗಳು ಹೇಗಿದೆ ಅನ್ನುವಂಥ ಮಾಹಿತಿನ ಕೊಡ್ತೇನೆ. ಮುಖ್ಯವಾಗಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ, 2ನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಪ್ರವೇಶವಾಗ್ತಾ ಇದ್ದರೆ, ಇನ್ನು 10ನೇ ತಾರೀಕು ಕುಜ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ, 15ನೇ ತಾರೀಕು ರವಿ ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ, 30ನೇ ತಾರೀಕು ಮತ್ತೆ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾರೆ. ಈ 4 ಗ್ರಹಗಳ ಬದಲಾವಣೆ, 4 ಸ್ಥಾನ ಪಲ್ಲಟಗಳು ನಾವು ಕಾಣಬಹುದು ಮೇ ತಿಂಗಳಲ್ಲಿ. ಅದಲ್ಲದೆ 5ನೇ ತಾರೀಕು ನಮಗೆ ವ್ಯಾಸ ಪೌರ್ಣಮಿ, ಬುದ್ಧ ಪೌರ್ಣಮಿ ಅಂತೀವಿ, ಅವತ್ತು ಚಂದ್ರಗ್ರಹಣವೂ ಇದೆ, ನಮಗಿಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಮುಂದಕ್ಕೆ. ಇನ್ನು 19ನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ಆಚರಣೆ ಮಾಡುವಂಥವ್ರು ಮೇ 19ನೇ ತಾರೀಕು ಮಾಡ್ಬೋದು. ಇನ್ನು 3 ಜಯಂತಿಗಳು ಬರುತ್ತೆ ಈ ಮೇ ತಿಂಗಳಲ್ಲಿ. 1ನೇ ತಾರೀಕು ಮೇ ತಿಂಗಳು 1ನೇ ತಾರೀಕು ಗುರು ಜಯಂತಿ ಇದೆ, ಅವತ್ತು ಗುರುಗಳ ಆರಾಧನೆ ಮಾಡುವಂಥವ್ರು ಮಾಡಬಹುದು. ಹಾಗೆಯೇ 4ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಇದೆ, ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗಿ ಭಗವಂತನ ಸೇವೆ ಮಾಡ್ಬೋದು. 14ನೇ ತಾರೀಕು ಹನುಮತ್ ಜಯಂತಿ, 1 ಹನುಮತ್ ಜಯಂತಿ ನಮ್ಮ ಡಿಸೆಂಬರಲ್ಲಿ ಬರುತ್ತೆ, 1 ಈ ತಿಂಗಳಲ್ಲಿ ಬರುತ್ತೆ. ಈ ತಿಂಗಳಲ್ಲಿ ಬರುವಂಥ ಹನುಮತ್ ಜಯಂತಿ ಆಚರಣೆಯನ್ನು ಮಾಡಿ ಹನುಮಂತನ ಅನುಗ್ರಹ ಸಿಗುತ್ತೆ. ಸರಿ, ಹಾಗಾದರೆ ಫಲಗಳಿಗೆ ಬಂದ್ಬಿಡೋಣ. ಕುಂಭರಾಶಿಯವ್ರಿಗೆ ಒಂದು ಶ್ಲೋಕ ಓದಿದ್ದೆ ನಾನು, ಸುಮಾರು 4 ದಿನದಿಂದೆ ಒಂದು ಶ್ಲೋಕ ಓದಿದೆ. ಆ ಶ್ಲೋಕ ಭಾಳ ಅರ್ಥಗರ್ಭಿತವಾಗಿತ್ತು. ಏನು ಹೇಳುತ್ತೆ ಆ ಶ್ಲೋಕ ಅಂದರೆ, ಶೂನ್ಯ ಬಿಂದು ಯಾ ಅತಿ ಸೂಕ್ಷ್ಮ ಬಿಂದು ಅನಿಷ್ಟ ಅಂತ ಹೇಳಿ ಶ್ಲೋಕ. ಅರ್ಥನೇ ಆಗಲಿಲ್ಲ. ಇದು ಗ್ರಂಥಗಳು ತಿರುಗಿ ತಿರುಗಿ ಎಷ್ಟು ಮಾಡಿದ್ರೂ ಅರ್ಥ ಇಲ್ಲ. ನಮ್ಮ ಗುರುಗಳನ್ನ ಕೇಳಿದೆ, ನಮ್ಮ ಗುರುಗಳು ಆಮೇಲೆ ಹೇಳಿದರು. ಶೂನ್ಯ ಬಿಂದುಗಳು ಹಲವಾರು ಒಳ್ಳೆ ಫಲವೂ ಕೊಡುತ್ತೆ, ಕೆಟ್ಟ ಫಲವೂ ಕೊಡುತ್ತೆ. ಆ ಬಿಂದುವನ್ನು ಹೇಗೆ ತಗೊಳ್ಬೇಕು ಅಂತಂದರೆ ನೋಡಿ, ಈಗ ಕುಂಭರಾಶಿಯವರಿಗೆ 7.5 ಸಾತಿ ನಡೀತಾ ಇದೆ. 7.5 ಸಾತಿಯಲ್ಲಿ ಜನ್ಮ ಶನಿ ನಡೀತಾ ಇದೆ. ಅತ್ಯಂತ ಕಷ್ಟಕರವಾದಂಥ ಸಂದರ್ಭ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. 7.5 ಸಾತಿ ಶುರುವಾಗಿ 2.5 ವರ್ಷ ಮೇಲೆ ಆಯ್ತಲ್ಲ ಗುರುಗಳಂದರೆ. ಹೌದು, 7.5 ಸಾತಿ ಶುರುವಾಗಿತ್ತು. ಈಗ ಜನ್ಮ ಶನಿಯಲ್ಲಿದ್ದೀರಾ, ಅರ್ಥ ಮಾಡ್ಕೊಳ್ಳಿ, ಈಗ ಜನ್ಮಶನಿಯಲ್ಲಿದ್ದೀರಾ. ಜನ್ಮಶನಿ ಅಂತಂದರೆ 2.5 ವರ್ಷ ಆಗೋಗಿದೆ, 2.5 ವರ್ಷ ನಡೀತಾ ಇದೆ, ಇನ್ನು 2.5 ವರ್ಷ ಬಾಕಿ ಇದೆ. ಆದಿ ಮಧ್ಯ ಅಂತ್ಯ, ಅದರಲ್ಲಿ ಮಧ್ಯದಲ್ಲಿದ್ದೀರಾ. ಆ ಜನ್ಮಶನಿ ಪ್ರಭಾವದಲ್ಲಿ ಜರ್ಜರಿತವಾಗಬೇಕು, ದುಃಖ ಆಗಬೇಕು, ತಪ್ತವಾದಂಥ ಒಂದು ಜೀವನ ಇರುತ್ತೆ, ಕೆಲಸಕಾರಗಳೆಲ್ಲ ಸ್ತಬ್ಧವಾಗುತ್ತೆ. ಆದರೆ ಒಂದು ಸಂತೋಷ ವಿಚಾರ, ನಾನು ಈ ಗುರುಬಲದ ಮಾಹಿತಿ ಕೊಡಬೇಕಾದ್ರೆ ನನಗೆ ಕೊಡ್ತಾ ಇದ್ದೆ, ಏನು ಜನ್ಮರಾಶಿಯಿಂದ 2, 5, 9, 11ನೇ ಸ್ಥಾನದಲ್ಲಿದ್ದರೆ ಈಗ 2ನೇ ಮನೆಯಲ್ಲೂ ಇಲ್ಲ ಅಂದರೆ ಗುರುಬಲನೂ ಇಲ್ಲ. ಒಂದು ಕಡೆ ಜನ್ಮಶನಿ, ಇನ್ನೊಂದು ಕಡೆ ಗುರುಬಲ ಇಲ್ಲ ಕುಂಭರಾಶಿಯವ್ರಿಗೆ. ಏನು ಮಾಡಬೇಕು ಈ ಥರ ಆದರೆ? ಭಗವಂತ ನಿನ್ನ ಕರುಣನೇ ಇಲ್ವೇನಪ್ಪ, ನನಗಿಷ್ಟು ಕಷ್ಟ ಕೊಡ್ತಾ ಇದೆಯಾ ಅಂತ ಕೇಳ್ಬೋದು. ಈ 2ಗ್ರಹಗಳಿಂದ ನಾವು ಮೇಜರಾಗಿ ಎಲ್ಲವನ್ನ ಡಿಸಿಷನ್ ತೊಗೊಳ್ಳಿಕ್ಕಾಗಲ್ಲ. ನಾನೀಗಾಗಲೇ ಜನವರಿ ತಿಂಗಳದ್ದು ಭವಿಷ್ಯ ಮಾಡಬೇಕಾದ್ರೆ ಒಂದು ಮಾತು ಹೇಳಿದೆ, ಕುಂಭರಾಶಿಯವರು ಕಂಪಲ್ಸರಿ ನೀವು ಶನಿಶಾಂತಿ ಮಾಡಿಸ್ಕೊಳ್ಳೇಬೇಕು. ಶನಿಶಾಂತಿ ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯ ಫಲ ನಿಮಗೆ. ಕಾರಣ, 7.5 ಸಾತಿ ನೀವು ಮಧ್ಯಭಾಗದಲ್ಲಿದ್ದೀರಾ, ಜನ್ಮ ಶನಿಯಲ್ಲಿದ್ದೀರಾ, ಎಚ್ಚೆತ್ಕೊಳ್ಳಿ, ಹುಷಾರಾಗಿರಿ, ಇದೆಲ್ಲ ನಾನು ಹೇಳಿದ್ದೆ ನಿಮಗೆ. ಅಕಸ್ಮಾತ್ ಯಾರಾದರೂ ಮಾಡಿಸಿಲ್ಲ ಅಂದರೆ ಈಗಲೂ ಕಾಲ ಮಿಂಚಿಲ್ಲ, ಮಾಡಿಸ್ಕೊಳ್ಳಿ. ಪ್ರತಿ ತಿಂಗಳಲ್ಲಿ 1-2 ಬಾರಿನೋ 4 ಬಾರಿನೋ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕುಂಭರಾಶಿಯವರು ಒಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು, ಎಳ್ಳು ಬತ್ತಿ ಹಚ್ಚುವಂಥದ್ದು, ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳಿನ ಅನ್ನವನ್ನು ಪ್ರಸಾದವಾಗಿ ಕೊಡುವಂಥದ್ದು. ಕೇಳಿಲ್ಲ ಗುರುಗಳೇ, ಎಳ್ಳೆನ ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಎಳ್ಳನ್ನು ಕ್ಲೀನಾಗಿ ಹುರಿದು ಅದನ್ನು ಶುದ್ಧಿ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಥರ ರೆಡಿ ಮಾಡಿ ಅದನ್ನು ಈ ಒರಳ್ಕಲ್ ಚಿತ್ರಣ ಅಂತ ನಮ್ಮಲ್ಲಿ ಕೇಳಿದಲ್ಲ, ಆ ಥರ ಮಾಡಿ ಅನ್ನಕ್ಕೆ ಹಾಕಿ ಕೊಡ್ತಾರೆ, ಪ್ರಸಾದವಾಗಿ ನೈವೇದ್ಯ ಮಾಡು. ಬಹು ಪ್ರೀತಿ ಯಾರಿಗೆ, ಶನಿ ಪರಮಾತ್ಮನಿಗೆ. ತಿಲ ಆ ಥರದ್ದು ನೀವು ಮಾಡಬಹುದು, ಅದು ಕೂಡ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ಓವರಾಲ್ ನೋಡಿದಾಗ ಒಂದು ಹಂತಕ್ಕೆ ಕುಂಭರಾಶಿಯವ್ರಿಗೆ ಶನಿ ಪ್ರಭಾವ ಇದೆ, ಸಂಪೂರ್ಣ ಇದೆ. ಶನಿಯನ್ನು ಆರಾಧನೆ ಮಾಡಿ, ಇದು ಮೊದಲನೇ ವಿಚಾರ.
ಎರಡನೇದೇನಪ್ಪ ಅಂತಂದ್ರೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತಂದ್ರೆ ಗುರುಬಲನ ಹುಡುಕಕಾಗುತ್ತೆ ಖಂಡಿತ ಹುಡುಕಕಾಗಲ್ಲ ಆದರೂ ಗುರುಬಲ ಇಲ್ಲ ಅಂದ್ರು ಗುರುವಿಂದ ಕೆಟ್ಟದಾಗಲ್ಲ ಪದೇ ಪದೇ ಹೇಳ್ತೀನಿ ಇನ್ನು 100 ಸಲ ಹೇಳ್ತೀನಿ 1000 ಸಲ ಹೇಳ್ತೀನಿ ಗುರುವಿಂದ ಕೆಟ್ಟದಾಗಲ್ಲ ಶುಕ್ರ ಬೇರೆ 5ನೇ ಮನೆಯಲ್ಲಿದೆ ಅದು ತುಂಬಾ ಪಾಸಿಟಿವ್ ಆಯ್ತು ನಿಮಗೆ ಪಂಚಮ ಶುಕ್ರ ಏನು ಹೇಳುತ್ತೆ ಗೊತ್ತಾ ಪಂಚಮ ಶುಕ್ರ ಬಂದು ತುಂಬಾ ಒಳ್ಳೆ ಸುಖ ವಿಪುಲ ಧನ ಸಂಪತ್ತು ಸೌಖ್ಯ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಸತಿಪತಿ ಮಧ್ಯೆ ಇರತಕ್ಕಂತ ಜಗಳಗಳು ದೂರ ಆಗುತ್ತೆ ಒಂದು ಪ್ರೀತಿ ಉತ್ಸಾಹ ಶುರುವಾಗುತ್ತೆ ಒಂದತರ ಎಲ್ಲಾದರೂ ಒಳ್ಳೆ ಸ್ಥಾನಗಳಿಗೆ ಹೋಗಿ ಬರ್ತೀರಾ ಎಂತ ಅದ್ಭುತವಾದಂತ ಒಂದು ಯೋಗ ಫಲ ನಿಮಗೆ ಶುಕ್ರ ಕೊಡ್ತಾ ಇದಾನೆ ಮೇಲಾಗಿ ರಾಹು 3ನೇ ಮನೆ ಕೇತು ನಿಮಗೆ 9ನೇ ಮನೆ ಅಂದ್ರೆ ಆ 3 9 ಕಾಂಬಿನೇಷನ್ ಅಲ್ಲಿ ನೋಡಿದ್ರು ಕೂಡ ಧೈರ್ಯ ಸ್ಥೈರ್ಯ ಶೌರ್ಯ ವಿಜಯ ವೀರ್ಯ ಸ್ಥಾನ ಭಾಗ್ಯ ಸ್ಥಾನ ಇದರಲ್ಲಿ ಎರಡು ಗ್ರಹಗಳು ಇದೆ ಒಂದು ಕೇತು ಒಂದು ರಾಹು ಇದೆ ಭಾಗ್ಯ ಸ್ಥಾನದಲ್ಲಿ ಕೇತು 3ನೇ ಸ್ಥಾನದಲ್ಲಿ ರಾಹು ಅದು ಒಳ್ಳೆ ಫಲವೇ ನಿಮಗೆ ಕುಂಭ ರಾಶಿ ಅವರಿಗೆ ಇನ್ನು ಗುರುನು 3ನೇ ಮನೆಯಲ್ಲಿ ಇದ್ದಾರೆ ಆ ಗುರು 3ನೇ ಮನೆ ಇರೋದು ಒಳ್ಳೆ ಫಲವೇ ಅದರದು ಕೆಟ್ಟದಿಲ್ಲ ಹೋಗ್ಲಿ ಏನನ್ನ ಗ್ರಹಗಳು ಕೆಟ್ಟದಾಗಿ ತೊಂದರೆಯಾಗಿ ಸಮಸ್ಯೆಗಳನ್ನು ಉಂಟುಮಾಡುವಂತ ಸ್ಥಾನದಲ್ಲಿ ಇದೆ ಅಂದ್ರೆ ಇಲ್ಲ ಶನಿನೂ ನಿಮ್ಮ ಮನೆಯಲ್ಲಿ ಇದ್ದಾನೆ ಕುಂಭ ರಾಶಿ ಅವರಿಗೆ ಇನ್ನೊಂದು ಫೇವರ್ ಏನು ಗೊತ್ತಾ ನಿಮ್ಮ ರಾಶಿಗೆ ಅಧಿಪತಿ ಯಾರು ಅಂದ್ರೆ ನೀವು ಆ ಮನೆಯಲ್ಲಿ ಇದ್ದೀರಾ ನೀವು ಮಗ ಕುಂಭ ರಾಶಿಯವರು ನೀವು ಕುಂಭ ರಾಶಿಯಲ್ಲಿ ನೀವು ಮಗ ಇದ್ದೀರಾ ಅಂದ್ರೆ ಮನೆಗೆ ಯಜಮಾನ ಇರ್ತಾನಲ್ಲ ನಿಮ್ಮ ರಾಶಿಗೆ ಅಧಿಪತಿ ಯಾರು ಶನಿ ಶನಿ ಏನಾದ ನಿಮ್ಮ ಮನೆಗೆ ಯಜಮಾನ ಆದ ಅಂದ್ರೆ ಶನಿ ಮಗ ನೀವೇ ಆದ್ರಿ ಅಥವಾ ಶನಿ ಮಗಳು ನೀವೇ ಆದ್ರಿ ಈಗ ಎಲ್ಲಾದರೂ ತಂದೆ ಮಗನ ಕಷ್ಟ ಕೊಡೋದು ನೋಡಿದಿರಾ ಅವನು ಯಾವ ತರ ಕಷ್ಟ ಕೊಡ್ತಾರೆ ಅಂದ್ರೆ ಈಗ ತುಂಬಾ ದುಡ್ಡು ಇದೆ ಅನ್ಕೊಳ್ಳಿ ನನ್ನ ಮಗ ಕೆಟ್ಟ ಕೆಲಸ ಮಾಡ್ತಾನೆ ನನ್ನ ಮಗ ಸೋಂಬೇರಿ ಆಗ್ತಾನೆ ಏ ಆದರೆ ನೀ ಕೆಲಸ ಮಾಡೋ ಆ ಕೆಲಸ ಮಾಡೋ ನೀ ಸ್ವಲ್ಪ ಕಷ್ಟ ಅಂದ್ರೆ ಏನು ಗೊತ್ತಾಗಲಿ ಅವನಿಗೆ ಎಂತೇನ ಸಪೋರ್ಟ್ ನೀನೇ ಸುಮ್ಮನೆ ಇರೇ ಅವನು ಕಷ್ಟ ಅಂತ ಏನೋ ಗೊತ್ತಾಗಲಿ ಎಷ್ಟು ದುಡ್ಡು ಮಾಡಿದ್ರು ಅವ್ನು ಉಳಿಸಲ್ಲ ಅವನಾಗ ಅವ್ನು ಉಳಿಸೋದಕ್ಕೆ ರೆಡಿ ಆಗಬೇಕು ಆ ಥರದ್ದು ಕಷ್ಟ ಕೊಡ್ತಾನೆ ಶನಿ ಬಂದರೆ ಬಿಟ್ಟರೆ ಬೇರೆ ಏನು ಕುಂಭರಾಶಿಯವ್ರು ಕೊಡಲ್ಲ ಅದೇ ಬೇರೆ ಬೇರೆ ರಾಶಿಗಳು ಸಡೆ ಸತ್ತಿದ್ರೆ ಏನು ತೊಂದರೆ ಗೊತ್ತಾ ಅಯ್ಯೋ ಬೇಡ ತುಂಬ ಕಷ್ಟ ಮೇಷರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೆಲ್ಲ ಸಾಡೆ ಸಾಧಿ ಇದ್ದು ಬಿಟ್ಟರೆ ಬೇಡ ಬೇಡ ಬಾಯಿ ಒಡ್ಕೋಬೇಕು ಅಷ್ಟು ಸಮಸ್ಯೆಗಳು ಉಂಟು ಮಾಡುತ್ತೆ ಹಾಗಾಗಿ ನಿಮ್ಮನೆ ಯಜಮಾನ ನಿಮ್ಗೆ ತೊಂದರೆ ಕೊಡಲ್ಲ ತೊಂದರೆ ಕೊಟ್ಟರು ನಿಮ್ಗೆ ಒಳ್ಳೇದಕ್ಕೆ ಕೊಡ್ತಾರೆ ಅಂತ ಭಾವನೆ ಮಾಡಬೇಕು ನೋಡಿ ತೊಂದರೆಯಲ್ಲೂ ಕೂಡ ಒಳ್ಳೇದಿದೆ ಏನು ಗುರುಗಳ ಅಂತ ನೀವು ಪ್ರಶ್ನೆ ಮಾಡ್ಬೋದು ಇರಲಿ ಬಟ್ ಇಲ್ಲಿ ನೆಗೆಟಿವ್ ಇರೋದು ಕುಂಭರಾಶಿಗೆ ಕುಜನಿಂದ 6ನೇ ಮನೆಯಲ್ಲಿ ಕುಜ ಇದ್ದಾರೆ 6ನೇ ಮನೆಯಲ್ಲಿ ಕುಜ ಏನು ಹೇಳ್ತಾರೆ ವಿಸುಖತನಯೋರ್ಥ ಪ್ರಾಯಸ್ಸುತೆ ಪಿಶುನೋಲ್ಪದಿ ಪ್ರಬಲ ಮದನಃ ಶ್ರೀಮಾನ್ ಖ್ಯಾತೋ ರಿಪೋ ವಿಜಯೀ ನೃಪಃ 6ನೇ ಮನೆಯಲ್ಲಿ ಕುಜ ಇದ್ದು ಅವನು ಶತ್ರು ಮನೆಯಲ್ಲಿದ್ದರೆ ನೀಚನಾಗಿದ್ದರೂ ಕೂಡ ಕುಂಭರಾಶಿಯವರಿಗೆ ಒಳ್ಳೆ ಫಲ ಕೊಡ್ತಾ ಇದ್ದಾರೆ ಷಷ್ಠದಲ್ಲಿ ಕುಜನಿದ್ದರೆ ಧನ ಸಂಪನ್ನರು ಖ್ಯಾತಿವಂತರು ಜಯಶಾಲಿಯಾಗುತ್ತಾರೆ ಆಮೇಲೆ ಹೆಣ್ಣಿನ ವಿಚಾರವಾಗಿ ತಪ್ಪು ಮಾಡುವಂಥ ಸಾಧ್ಯತೆಗಳಿದೆ ಗಂಡು ಮಕ್ಕಳಿಗೆ ಗಂಡು ಮಕ್ಕಳ ವಿಚಾರವಾಗಿ ತಪ್ಪು ಮಾಡುವಂಥ ಸಾಧ್ಯತೆಗಳು ಹೆಣ್ಣು ಮಕ್ಕಳಿಗಿದೆ ಹಾಗಾಗಿ ಕೆಟ್ಟ ವ್ಯಸನಗಳು ಕೆಟ್ಟ ಅಭ್ಯಾಸಗಳು ಕೆಟ್ಟ ಸಮಾಚಾರಗಳಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಆದಷ್ಟು ಇದನ್ನೆಲ್ಲ ಸ್ವಲ್ಪ ನೀವು ದೂರ ಮಾಡಿಕೊಂಡು ಪ್ಲಾನಡ್ ಆಗಿರ್ತಕ್ಕಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ಇದು ಒಂದು ಮೇನ್ ಇಂಪಾರ್ಟೆಂಟ್ ಆದಂಥ ವಿಷಯ ಫಲ ಏನಿದೆ ಅದನ್ನು ಹೇಳ್ಬಿಡ್ತೀನಿ ತೃತೀಯ ಭಾವದಲ್ಲಿ ಗುರು ಇದ್ದರೆ ಒಳ್ಳೆಯ ಮನೋಭಾವ ಸಹೋದರರು ನಿಮಗೆ ಸಿಗ್ತಾರೆ ಸ್ವಯಂ ದುರ್ಬುದ್ಧಿ ಎಲ್ಲ ದೂರ ಆಗುತ್ತೆ ಕೃತಜ್ಞ ಆಗ್ತೀರಾ ಸ್ಥಾನಭ್ರಂಶ ಅನ್ನುವಂಥದ್ದು ನಿಮಗಿದ್ರೆ ದೂರವಾಗುತ್ತೆ ಬಂಧುಗಳಿಂದ ಸ್ವಲ್ಪ ಅನಾನುಕೂಲ ಆಗುತ್ತೆ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗೋದಿಲ್ಲ ಒಂದು ಸ್ವಲ್ಪ ಕಫ ಕಿವಿ ನೋವು ಕಫ ಜಾಸ್ತಿ ಆಗುತ್ತೆ ಆಮೇಲೆ ಸ್ವಲ್ಪ ಸಂಚಾರಶೀಲ ಅಂದರೆ ಸುಮ್ಮನೆ ಸುತ್ತಾಡೋದು ತಿರುಗಾಡೋದು ತಿರುಗಾಟ ಬೈಕಲ್ಲಿ ಜಾಸ್ತಿ ಇದೆ ಪೆಟ್ರೋಲು ಕಾರಲ್ಲಿ ಜಾಸ್ತಿ ಇದೆ ಡೀಸೆಲ್ ಪೆಟ್ರೋಲ್ ಅಂತ ಸುತ್ತಾಡೋದೇ ಕೆಲಸ ಆ ಥರ ಇರುತ್ತೆ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಓಕೆ ಇನ್ನು ತೃತೀಯದಲ್ಲಿ ರಾಹು ಮಾನವಂತರು ದೃಢಬುದ್ಧಿ ಉಳ್ಳವರು ಮತ್ತು ಪ್ರಯತ್ನಶೀಲರು ಉಚ್ಚಂಗತನ ಅಂದರೆ ಬಹು ವೈಭವಯುತ ಜೀವನ ಆದರೆ ರಾಹುವಿಂದ ಕೆಟ್ಟದಿಲ್ಲ ಗುರುವಿಂದ ಅರ್ಧ ಕೆಟ್ಟದಿದೆ ಅರ್ಧ ಒಳ್ಳೆಯದಿದೆ ಬಟ್ ಗುರುವಿಂದ ಕೆಟ್ಟದಾಗಲ್ಲ ಕೆಟ್ಟ ಸೂಚನೆಗಳನ್ನು ತಿಳಿಸುತ್ತೆ ಹುಷಾರು ಮುಂದುಗಡೆ ಹಳ್ಳ ಇದೆ ಹುಷಾರು ಅಂತ ತೀರಿಸ್ತಾನೆ ತೋರಿಸ್ತಾನೆ ಇನ್ನು ರವಿ 3ನೇ ಮನೆಯಲ್ಲಿದ್ದಾರೆ ಏನದು ಬುದ್ಧಿವಂತರು ಪರಾಕ್ರಮಿಯು ಮತ್ತು ಪಾಪಗ್ರಹದ ಜೊತೆ ಇದ್ದರೆ ಮಾತ್ರ ಸ್ವಲ್ಪ ಕ್ರೀಡೆಗಳಲ್ಲಿ ಉತ್ಸಾಹ ಸಾಹಸಿಗಳು ವೈಲ್ಡ್ ಲೈಫ್ ಫೋಟೋಗ್ರಾಫಿಂಗ್ ಆಗೋದು ಮಾಡೋದು ಆಮೇಲೆ ಸ್ವಿಮ್ಮಿಂಗಲ್ಲಿ ಸಾಧನೆಗಳು ಮಾಡೋದು ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್ಗಳು ಮಾಡೋದು ಈ ಥರದ್ದು ಏನಾದರೂ ಸಾಧನೆ ಮಾಡುವಂಥ ಒಂದು ಉತ್ಸುಕರಾಗ್ತೀರ ಅದಕ್ಕೆ ಸಪೋರ್ಟು ಸಿಗುತ್ತೆ ಸಾಹಸಿ ರೂಪವರು ಸಹೋದರ ಉಪದ್ರವಗಳು ಅಂದರೆ ಅಣ್ಣ ತಮ್ಮದ್ರ ಮಧ್ಯೆ ಸ್ವಲ್ಪ ಉಪದ್ರವಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ಹೇಳೋದಲ್ಲ ಈಗ ರವಿ 3ನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಸಾಧಾರಣವಾಗಿ ನಿಮ್ಮ
ಕಣ್ಣು ನಿಮ್ಮ ಬುದ್ಧಿ ವಿಕಲಿತ ಆಗುತ್ತೆ, ಚಂಚಲ ಆಗುತ್ತೆ, ಸ್ವಲ್ಪ ಕೆಟ್ಟ ಅಭ್ಯಾಸ ಆಗುವಂತ ಸಾಧ್ಯತೆಗಳಿರುತ್ತೆ. ಹುಷಾರಾಗಿರಿ. ಅದರಲ್ಲೂ ಹೆಣ್ಮಕ್ಕಳು, ಎಲ್ಲ ತಾಯಂದಿರು ಹೇಳಿದ ನಾನೇನೆಂದರೆ, ದಯಮಾಡಿ ಈ ಮೂರನೇ ಮನೆಯಲ್ಲಿ ಗುರು ಮತ್ತು ರಾಹುವಿನ ಒಂದು ಸಂಬಂಧ ಇದೆಯಲ್ಲ, ಅದೊಂದು ದೊಡ್ಡ ದೋಷ. ಕುಂಭರಾಶಿಯ ಹೆಣ್ಣುಮಕ್ಕಳು, ನಾನು ಹೇಳ್ತೀನಿ ಅಮ್ಮ, ಯಾವ ಕಾರಣಕ್ಕೂ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ನಿಮ್ಮವ್ರನ್ನೇ ನಂಬಕ್ಕೆ ಹೋಗ್ಬೇಡಿ, ನಿಮ್ಮ ಸೆಕ್ಯೂರಿಟಿ ನೀವಿರಿ. ಆಮೇಲೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಖುಷಿಯಾಗೆ ಮಾತಾಡ್ತಾರೆ, ಮಿತ್ರರಾಗೇ ಇರ್ತಾರೆ, ಒಳಗೊಂದು ಭಾವನೆ ಇರುತ್ತೆ, ಆ ಭಾವನೆ ನೀವು ಕಂಡುಹಿಡಿಯೋಕ್ಕಾಗಲ್ಲ, ಮೋಸ ಹೋಗಬೇಡಿ. ಕುಂಭರಾಶಿಯವರು ಸ್ವಲ್ಪ ಹೆಣ್ಮಕ್ಕಳು ಜಾಗೃತಿಯಾಗಿರಿ, ನಿಮ್ಮ ಒಂದು ಲಿಮಿಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಮೀರಿ ಹೋಗಬೇಡಿ. ಅದರಿಂದ ನಿಮಗೇನಾದರೂ ಸ್ವಲ್ಪ ಮನಸ್ಸಿಗೆ ಬೇಸರ, ಶರೀರಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ. ಅದರಿಂದ ಈಗ ಮನೇಲಿ ಒಂದು ಹೆಣ್ಮಗುಗೆ ನೋವಾಯಿತು ಅಂದರೆ ಮನೆಗೆಲ್ಲ ನೋವಾದಂಗೆ, ತಂದೆ ತಾಯಿಗಾಗ್ಬೋದು ಅಥವಾ ಪರಿವಾರಕ್ಕಾಗ್ಬೋದು, ಆ ಥರ ಏನೂ ಆಗದಿದ್ದಂಗೆ ಬ್ಯಾಲೆನ್ಸ್ ಮಾಡಬೇಕು. ಕುಂಭರಾಶಿಯವರು ಹೆಣ್ಮಕ್ಕಳು ತುಂಬ ಗಟ್ಟಿ, ನಿಮ್ಗೆ ಗೊತ್ತೇ ಇದೆಯಲ್ಲ, ಹಾಗಾಗಿ ಹೆಣ್ಮಕ್ಕಳು ನೀವು ಸ್ವಲ್ಪ ಹುಷಾರಾಗಿರಿ. ಗಂಡ್ಮಕ್ಳಿಗೂ ಕೂಡ ಅದೇ ಥರನೇ, ಗಂಡ್ಮಕ್ಳಿಗೆ ನಾನು ಇದು ಹೇಳ್ತೀರ, ಹೆಣ್ಣಿಂದ ಗಂಡಿಗೆ ಸಮಸ್ಯೆ ಆಗುತ್ತೆ, ಗಂಡಿಂದ ಹೆಣ್ಣಿಗೆ ಸಮಸ್ಯೆ ಆಗುತ್ತೆ, ಬರೀ ಹೆಣ್ಮಕ್ಳು ಮಾತ್ರ ತೊಂದರೆಗಳಾಗ್ತಾರಂತಲ್ಲ. ಬಟ್ ನಿಮ್ಗೆ ಗೊತ್ತೇ ಇದೆಯಲ್ಲ, ಬಟ್ಟೆ ಹೋಗಿ ಮುಳ್ಳು ಮೇಲೆ ಬಿದ್ದರು, ಮುಳ್ಳೋಗಿ ಬಟ್ಟೆ ಮೇಲೆ ಬಿದ್ದರು ಬಟ್ಟೆನೇ ಹರಿದೋಗುತ್ತೆ ಅಂತ. ಹಾಗಾಗಿ ಎಚ್ಚರಿಕೆ ಇದ್ದರೆ ಒಳ್ಳೆಯದು. ಓವರಾಲ್ ಏನಪ್ಪ ಹೇಳಬೇಕು ಅಂದರೆ, ಸೀದಾ ನಾನು ಯಾವುದನ್ನು ಕನ್ಫ್ಯೂಸ್ ಮಾಡಿದೆ ನಿಮ್ಗೆ ಹೇಳ್ತೀನಿ. 4ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಇದೆ. ಕುಂಭರಾಶಿಯವರು ಕಂಪಲ್ಸರಿ ನರಸಿಂಹಸ್ವಾಮಿ ಜಯಂತಿಗೆ ಹೋಗಿ ಸೇವೆ ಮಾಡಿ, ಅದೊಂದು ಒಳ್ಳೆಯ ಫಲ. ಇನ್ನು ಜನ್ಮಶನಿ ನಡೀತಾ ಇದೆ ಅಂತೇಳ್ಬಿಟ್ಟು ಅದನ್ನೊಂದೇ ತಲೆಗಿಟ್ಕೊಂಬಿಡಿ. ನೋಡಿ, ಏನೇನು ಒಳ್ಳೇದಿದೆ ಹೇಳ ನಿಮ್ಗೆ ಒಳ್ಳೆಯದು. ಸತತ ಪ್ರಯತ್ನದಿಂದ ಯಶಸ್ಸು ಸಿಗುತ್ತೆ, ತುಂಬ ಉತ್ಸಾಹ ಜಾಸ್ತಿ ಇರುತ್ತೆ ನಿಮಗೆ, ಇದು ಜನರಲೈಸ್ ಫಲ. ಪ್ರವಾಸಕ್ಕೆ ವಿಹಾರಕ್ಕೆ ಹೋಗಬೇಕು ಅನ್ನೋ ಆಸೆ, ಹೋಗಿ ಬರ್ತೀರಾ, ದೇವಸ್ಥಾನಗಳಿಗೆ ಹೋಗ್ತೀರಾ, ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತೀರಾ. ಆಮೇಲೆ ತುಂಬ ಅಡ್ವೈಸ್ಗಳು ನಿಮಗೆ ಬರುತ್ತೆ, ಅನಾವಶ್ಯಕ ಮಾತುಗಳು ಬೇಡ, ಚೈತನ್ಯ ಶಕ್ತಿ ಚೆನ್ನಾಗಿರುತ್ತೆ, ಕ್ರೀಡೆಗಳಲ್ಲಿ ತುಂಬ ಚೆನ್ನಾಗಿರ್ತೀರ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಮನರಂಜನೆ ನಿಮಿತ್ತವಾಗಿ ಸಿನಿಮಾ, ಪಾರ್ಕು, ಮಾಲ್ಗಳು ಹೋಗುವಂಥ ಸಾಧ್ಯತೆಗಳು. ತಂದೆ ತಾಯಿಗೆ ಒಳ್ಳೆಯ ಹೆಸರು ತರ್ತೀರ. ಆಮೇಲೆ ಕೆಲಸ ಕಾರ್ಯಗಳಿಗೂ ಜಯಪ್ರಾಪ್ತಿ, ರೈತರಿಗೂ ಒಳ್ಳೆಯದಿದೆ. ಬಂಡವಾಳ ಹೂಡಿಕೆಗೆ ಶುಭ ಮಾಸ. ಸ್ಥಿರಾಸ್ತಿ ಖರೀದಿ ಮಾಡೋದಕ್ಕೆ ಇದು ಕರೆಕ್ಟ್ ಆದಂಥ ಸಂದರ್ಭ ಅಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲೋಲ ಕಲ್ಲೋಲ ಕುಂಭರಾಶಿಯವರಿಗೆ, ಏನೂ ಬಲ ಇಲ್ಲ ಕುಂಭರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ, ಏನೂ ಬಲ ಇಲ್ಲ. ಮೂಲ ಜಾತಿಗಳು ನೋಡಿಸ್ಕೋಬೇಕಾಗುತ್ತೆ, ರಾಜಕೀಯ ವ್ಯಕ್ತಿಗಳು ಮತ್ತು ಬಿಸ್ನೆಸ್ ಪೀಪಲ್ಸ್ ಎಲ್ಲ ನೋಡ್ಕೋಬೇಕು. ಚೆನ್ನಾಗಿದೆ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತಿಂಗಳಿಗೆ ಒಂದು ಸಲನೋ, ಎರಡು ಸಲನೋ, ಮೂರು ಸಲನೋ, 4 ಸಲನೋ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ 4ನೇ ತಾರೀಕು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಯಾವುದೇ ತೊಂದರೆಗಳಾಗಲ್ಲ, ಒಟ್ಟಾರೆ ಚೆನ್ನಾಗಿರ್ತೀರ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕುಂಭರಾಶಿಯವರು ಧೈರ್ಯವಾಗಿರಿ, ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.